ನಮಸ್ಕಾರ ವೀಕ್ಷಕರೇ, ಅಮಗು ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಸತ್ಯಮಂಗಲ ರಿಂಗ್ ರಸ್ತೆಯ ಜಗನ್ನಾಥಪುರದಲ್ಲಿ ಅವ್ಯಾಹತವಾಗಿ ನಡೆಯುತ್ತಿದ್ದಂತಹ ಬಾವಲಿ ಭೇಟಿಯನ್ನು ಇಂದು ಅರಣ್ಯ ಇಲಾಖೆ ಸಿಬ್ಬಂದಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಸೆರೆ ಹಿಡಿದಿದ್ದಾರೆ. ತುಮಕೂರಿನ ಜಗನ್ನಾಥಪುರದಲ್ಲಿ ಕಾನೂನು ಬಾಹಿರವಾಗಿ ಬಾವಲಿಗಳನ್ನು ಭೇಟಿಯಾಡಿ ಮಾಂಸಕ್ಕಾಗಿ ಅವುಗಳನ್ನು ಮಾರಾಟ ಮಾಡುತ್ತಿದ್ದ ತಂಡವು ಅನೇಕ ದಿನಗಳಿಂದ ಕಣ್ತಪ್ಪಿಸಿ ಓಡಾಡಿಕೊಂಡಿದ್ರು. ಆದರೆ ಇಂದು ಅವರ ಗ್ರಹಚಾರ ಕೆಟ್ಟಿತು ಅನಿಸುತ್ತೆ. ವನ್ಯಜೀವಿ ನಿಸರ್ಗ ಜಾಗೃತಿ ಸಂಸ್ಥೆಯವರ ಕೈಗೆ ತಗಲಾಕೊಂಡಿದ್ದಾರೆ. ನಂತರ ಸ್ಥಳಕ್ಕೆ ಆರ್ಎಫ್ಒ ಸೇರಿದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಸುಮಾರು 100ಕ್ಕೂ ಹೆಚ್ಚು ಬಾವಲಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕ್ರಮ ತೆಗೆದುಕೊಳ್ತೀವಿ ಅಂತ ಅಮೋಘ್ ಟಿವಿಯೊಂದಿಗೆ ಮಾತನಾಡಿದ ನಟರಾಜ್ ಅವರು, ನಂತರ ಅಲ್ಲಿನ ಸಿಬ್ಬಂದಿಗೆ ಆ ಕಾನೂನು ಬಾಹಿರ ಚಟುವಟಿಕೆ ನಡೆಸಿದವರನ್ನ ಸುಮ್ಮನೆ ಹೆದರಿಸಿ ಬಿಟ್ಟು ಕಳಿಸಿ ಅಂತ ಫರ್ಫಾನು ಹೊರಡಿಸಿ ಅಲ್ಲಿಂದ ಕಾಲ್ಕೆತ್ತಿದ್ದಾರೆ. ಡಿಎಫ್ಒಗೆ ಕಾಲ್ ಮಾಡಿದ್ರೆ ಅವರಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಇದು ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದೆ. ಗುರುಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಮಾಘ ಮಳೆಯ ಆರ್ಭಟದಿಂದ ಚಿಕ್ಕಬಳ್ಳಾಪುರ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಕೆಲ ದಿನಗಳ ಹಿಂದೆ ಸುರಿದಂತಹ ಮಳೆಗೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿತ್ತು. ಅದೇ ದೃಶ್ಯ ಮರುಸೃಷ್ಟಿ ಎಂಬಂತೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ರಾತ್ರಿಯಿಡೀ ಸುರಿದಂತಹ ರಣ ಮಳೆಗೆ ಎಲ್ಲಂದರಲ್ಲಿ ಮಳೆ ನೀರು ನುಗ್ಗಿ ಹೈರಾಣಾಗಿದೆ. ಈ ವರದಿ ಇದೆ, ನೋಡ್ಕೊಂಬನ್ನಿ. ಕಳೆದ ಕೆಲವು ದಿನಗಳಿಂದ ಸುರಿದ ಮಳೆಗೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿತ್ತು. ಕಣ್ಣೆದುರಿಗೆ ಜೀವನ ಕಟ್ಟಿಕೊಟ್ಟಿದ್ದ ಗೂಡುಗಳು ಉರುಳಿ ಬೀದಿ ಪಾಲು ಮಾಡಿತ್ತು. ಮಳೆ ರಾತ್ರಿಯಿಡೀ ಎಡೆಬಿಡದೆ ಸುರಿದ ಪರಿಣಾಮ ಇಡೀ ನಗರದ ತಗ್ಗು ಪ್ರದೇಶಗಳು, ರಾಜಕಾಲುವೆಗಳು ಮುಚ್ಚಿ ಓವರ್ಫ್ಲೋ ಆಗಿ ರಸ್ತೆ ಚರಂಡಿ ಒಂದಾಗುವಂತೆ ಮಾಡಿತು. ನಗರದ ಕುಡಿಯುವ ನೀರಿನ ಕಣಜವೆಂದೇ ಹೆಸರಾಗಿರುವ ಚಿಕ್ಕಲವು ಮಡುಗು ಒಂದೇ ರಾತ್ರಿಗೆ ಕೋಡಿ ಹೋಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆ ಬಂದರೆ ಸಾಕು ಖುಷಿ ಪಡುತ್ತಿದ್ದ ಜನ ರಾತ್ರಿ ಸುರಿದ ರಣಮಳೆಗೆ ಶಾಪ ಹಾಕುವಂತಾಗಿದೆ. ಹೆಚ್ಚನ್ ವ್ಯಾಲಿ ನೀರಿನಿಂದ ತುಂಬಿದ ಕಂದವಾರ ಮಳೆಗಾಲದಲ್ಲೂ ಈ ಭಾಗದಲ್ಲಿ ಹೆಚ್ಚಿನ ಮಳೆ ಬೀಳುವುದಿಲ್ಲ. ಒಮ್ಮೊಮ್ಮೆ ಬಿದ್ದರೂ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುವುದಿಲ್ಲ. ಆದರೆ ರಾತ್ರಿಯಿಡೀ ಸುರಿದ ಭಾರಿ ಮಳೆಗೆ ಚಿಕ್ಕಬಳ್ಳಾಪುರ ಜನಜೀವನ ಅಸ್ತವ್ಯಸ್ತವಾಗಿದೆ. ಕಳೆದೆರಡು ದಿನಗಳಿಂದ ಸಾಧಾರಣ ಮಳೆಯಾಗುತ್ತಿತ್ತು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಾತ್ರಿಯಿಡೀ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ರಾತ್ರಿ ಸುರಿದ ಮಳೆಗೆ ನಗರದ ಕೆಲವು ಕಡೆ ರಾಜಕಾಲುವೆಯ ತಡೆಗೋಡೆ ಒಡೆದು ಮನೆ ಬಾಗಿಲುಗಳ ಬಳಿ ಮಳೆ ನೀರು ನುಗ್ಗಿವೆ. 15ನೇ ವಾರ್ಡಿಗೆ ಸೇರಿರುವ ರಾಜಕಾಲುವೆಯ ತಡೆಗೋಡೆ ಕುಸಿತದಿಂದ ತಗ್ಗು ಪ್ರದೇಶದಲ್ಲಿರುವ ಮನೆಗಳಿಗೆ ನೀರು ನುಗ್ಗಿದೆ. ಒಂಟಿ ಮನೆಯೊಂದರಲ್ಲಿ ಜೀವನ ನಡೆಸುತ್ತಿರುವ ಇಲ್ಲೊಬ್ಬಾಕೆ ಶೀಟ್ ಮನೆ ಸಂಪೂರ್ಣ ಜಲಾರತಗೊಂಡಿದೆ. 10 ಹಸುಗಳಿಗೆ ಮೇವಿಲ್ಲದಂತಾಗಿದೆ. ರಾತ್ರಿಯಿಡೀ ಕಣ್ಣಿಗೆ ನಿದ್ದೆಯಿಲ್ಲದೆ ನೀರಿನಲ್ಲಿ ಜೀವನ ನಡೆಸಿದ್ದೇನೆ ಎಂದು ಆ ಮನೆವಾಸಿ ಲಕ್ಷ್ಮೀಕುಮಾರಿ ಅವಲತ್ತು ತೋಡಿಕೊಂಡಿದ್ದಾರೆ. ತುಂಬೋಗ್ತಾ ಇದ್ರೆ ನಾವು ಜೀವನ ಮಾಡೋದು ಹೆಂಗೆ ಹೇಳೋ, ಹಸುಗಳು ಕಟ್ಕೊಂಡಿದ್ದೀವಿ, ಜೀವನ ಮಾಡಬೇಕು. ಹೆಂಗ್ ಸರ್ ಹಿಂಗೆಲ್ಲ ಬಂಡವಾಳ ಹಾಕಿ ಇಷ್ಟೊಂದು ಬಂಡವಾಳ ಹಾಕಿ ಎಲ್ಲ ಮಾತಾಡ್ಬಿಟ್ರೆ ಏನ್ ಮಾಡೋದು ಸರ್? ಏನೋ ನಾವು ಸ್ವಲ್ಪ ಒಂಚೂರು ರೆಸ್ಪಾನ್ಸ್ ಇಲ್ಲ ಅಂದ್ರೆ ಹೆಂಗ್ ಸರ್ ನಾವು ಜೀವನ ಮಾಡೋದು? ಹಸುಗಳು ಕಟ್ಕೊಂಡು ಏನ್ ಸರ್ ಮಾಡೋದು ಹೇಳಿ, ಯೋಚನೆ ಮಾಡ್ರಿ ಒಂಚೂರನ. ಎಷ್ಟ್ ಸತಿ ಅಂತ ಸರ್ ತುಂಬೋಗೋದು? ಯಾರನ್ನ ಒಂಚೂರು ಡಿ ಸಿ ಮೇಡಮ್ ಬರ್ತಾರೆ ಹಿಂಗೆ ತೊಂಗ್ ನೋಡ್ಕೊಂಡು ಹೋಗ್ತಾರೆ. ಇದೆಲ್ಲ ಕಾಲುವೆ ತೆಗ್ಸೋಣ, ಏನನ ಮಾಡೋಣ ವ್ಯವಸ್ಥೆ. ಅಯ್ಯಪ್ಪ ಗುಡಿ ಮುಂದೆ ರೋಡ್ ಇದೆ, ಅದು ಮೋರಿ ಇದೆ, ಯಾವ್ದು ತೆಗೆದು ನೋಡ್ಲೇ ಇಲ್ಲ. ಅವರು ಈ ಕಡೆ ಮೋರಿ ಮಾಡಿದಾರೆ, ಅದನ್ನು ಒಂದು ವ್ಯವಸ್ಥೆ ಇಲ್ಲ. ಹೆಂಗ್ ಮಾಡೋದು ಹೇಳ್ರಿ? ಏನ್ ಸರ್ ಮಾಡೋದು ನಾವು ಜೀವನ ಹೆಂಗ್ ಮಾಡೋದು ಹೇಳ್ರಿ? ಇಲ್ಲಿ ಹಸುಗಳು ಕಟ್ಕೊಂಡಿದೀನಿ, ಇಂತೆಲ್ಲ ಮೇವ್ ಏನ್ ಮಾಡೋದು? ಈಗ ಎಷ್ಟು ವರ್ಷದಿಂದ ಇದ್ರೆ ನಿಮ್ಗೆ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಆಗಿದೆ? ನಂಗ 50 ವರ್ಷ ಆಯ್ತು ಸರ್ ನಾವ್ ಈ ಜಮೀನ್ ಮಾಡಕ್ ಹಿಡ್ದು. 10 ವರ್ಷದಿಂದ ಈ ತರನೇ ಎಲ್ಲಾನು ಇದೆ, ತುಂಬಿ ಇದೆ, ಗೋಳೆ ಇದೆ, ಗೋಳೆ. ಯಾವಾಗೂನು ಒಂದ್ ಬೆಳೆ ನ್ಯಾಯವಾಗಿ ತೆಗಿತಾ ಇಲ್ಲ ನಾವು. ಇತ್ ಯಾವ್ದಿಂದ ಹಸುಗಳಿಗೆ ಮೇವ್ ಎಲ್ಲಿಂದ ತಂದಾಕೋದು ಯೋಚನೆ ಮಾಡ್ರಿ ನೀವು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದರೆ ಇತ್ತ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ವೆಚ್ಚದ ರೋಸ್, ಮಾರಿಗೋಲ್ಡ್, ಜೋಳ, ದ್ರಾಕ್ಷಿ ಇನ್ನಿತರ ಚಿಲ್ಲರೆ ಬೆಳೆಗಳು ನಾಶಗೊಂಡಿವೆ. ದಿಢೀರ್ ಸುರಿದ ಮಳೆಯಿಂದ ಅಪಾರ ನಷ್ಟ ಅನುಭವಿಸಿರುವ ರೈತ ಶ್ರೀನಿವಾಸ್ ಹೀಗೆ ತಮ್ಮ ನೋವು ತೋಡಿಕೊಂಡಿದ್ದಾರೆ.
ಮೊನ್ನೆ ಕರೋನಾ ಬಂತು ಅವಾಗ ಊರ ರೇಟ್ ಮೇಲೆ ನಿಮಗೂ ತಮಗೂ ಗಮನಕ್ಕೆ ಬಂದಿದೆ ಏನು 10 ರೂಪಾಯಿ 20 ರೂಪಾಯಿ ಮಾಡಿದಿರಿ ಇವತ್ತು ಏನೋ ರೇಟ್ ಬರುತ್ತೇನೋ ಅಂತ ಹೇಳಿ ಮತ್ತೆ ಸಾಲ ಮಾಡಿ ಬಂಡವಾಳ ಹಾಕಿದ್ದೀನಿ ಪ್ರತಿ ನೆನ್ನೆ ರಾತ್ರಿ ಕೂಡ ಎಚ್ಎಂಎಲ್ ಅವರು ಗಮನಕ್ಕೆ ತಂದೆ ಏನಂತ ಸರ್ ವಿಡಿಯೋ ಸಮೇತ ನನ್ನ ಹತ್ರ ಇದೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ನೀವು ಬಿಡ್ತಾರೋ ನೀರು ಸ್ಟಾಪ್ ಮಾಡಿ ಆ ಕಾಲುವೆ ಸರಿ ಇಲ್ಲ ಆ ನೀರು ಬಿಡೋ ನೀರೆಲ್ಲ ಮತ್ತೆ ನಮ್ಮ ತೋಟದ ಕಡೆ ಹೋಗುತ್ತೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಯಾರು ಸ್ಪಂದನೆ ಇಲ್ಲ ಮತ್ತೆ ಯಾವಾಗೂ ಪ್ರತಿ ವರ್ಷ ಕೂಡ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆ ಹಿಂಗ್ ಆಗ್ತಿದೆ ಎಲ್ಲ ಒತ್ತುವರಿ ನೀರು ಹೋಗಕ್ಕೆ ಜಾಗ ಇಲ್ಲ ಗುಣಿ ಮೇಲೆ ಹೈಟ್ ಮಾಡ್ತಾರೆ ಎಲ್ಲಂದ್ರಲ್ಲೇ ಕನ್ವರ್ಷನ್ ಮಣ್ಣು ಹೊಡಿತಾರೆ ಮತ್ತೆ ಫ್ರಂಟ್ ಇಂದ ಲಾಸ್ಟ್ ಗಂಟ ನೋಡಿದೀವಿ ಅಲ್ಲ ಇದರ ಬಗ್ಗೆ ನೀವು ಡಿಸರ್ ಗಮನ ತರಿಸಿಲ್ವಂತ ನಾಲ್ಕು ವರ್ಷದಿಂದ ತರಿಸ್ತಾ ಪ್ರತಿ ಮಳೆಗಾಲ ಬಂದಾಗ ಕೂಡ ನಾವು ಅವ್ರ ಕೂತು ಅವ್ರ ಹತ್ರ ಅರ್ಜಿಗಳಿದೆ ನಿಮ್ಮ ವಿಡಿಯೋ ಇದೆ ನಿಮ್ಮ ನಾವೇ ಕೊಟ್ಟಿರೋ ಬೈಕ್ಸ್ ಇದೆ ನಗರದ ಹೃದಯ ಭಾಗದಲ್ಲಿರುವ ಕೆಪಿ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಕೆನಿಗಿದ್ದ ನೂರಿನಿಂದ ಕೆಳಭಾಗದಲ್ಲಿರುವ ಎಲ್ಲ ಅಂಗಡಿ ಮುಗುಟುಗಳು ಜಲಾರು ತಗೊಂಡಿದ್ವು ಮೂರನೇ ವಾರ್ಡ್ನ ದರ್ಗಾ ಮೊಹಲ್ಲಾ 8-9ನೇ ವಾರ್ಡಿನ ಚರಂಡಿಗಳು ತುಂಬಿ ಮನೆಗಳಿಗೆ ನೀರು ನುಗ್ಗಿತ್ತು ಕೆಳಗಿನ ತೋಟಗಳಲ್ಲಿ ರೋಸ್ ಗಾರ್ಡನ್ ಕೆರೆಯಾಗಿ ಮಾರ್ಪಟ್ಟಿತ್ತು ಮಂಚನ ಬಲಿಗೆ ಹೋಗೋ ಬ್ರಿಡ್ಜ್ ತುಂಬ ನೀರು ತುಂಬಿ ವಾಹನಗಳ ಸಂಚಾರ ಅಸ್ತವ್ಯಸ್ತವಾಗಿತ್ತು 15ನೇ ವಾರ್ಡಿನಲ್ಲಿ ಹಾದು ಹೋಗುವ ರಾಜಕಾಲುವೆ ಒತ್ತುವರಿ ಮಾಡಿದ್ದರಿಂದ ಸಣ್ಣ ಮಳೆ ಬಂದರೂ ನೀರು ಸರಾಗವಾಗಿ ಹೋಗದೆ ಕೊಳೆತು ನಾರುತ್ತೆ ಅಕ್ಕಪಕ್ಕದ ಜಮೀನು ನಿವೇಶನ ಮನೆಗಳು ಸಮುದ್ರದ ಪ್ರದರ್ಶನ ನೀಡುತ್ತೆ ಆದರೆ ನಗರಸಭೆ ಅಧಿಕಾರಿಗಳು ಮಾತ್ರ ಈ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಕುಳಿತಿದ್ದಾರೆ ಅಂತ ನಗರಸಭಾ ಸದಸ್ಯ ಅಂಬರೀಷ್ ಕಿಡಿಕಾರಿದ್ದಾರೆ ಅಭಿವೃದ್ಧಿ ಎಲ್ಲೋ ಒಂದ್ ಕಡೆ ಕುಂಟಿದ ಅಂತ ಕಾಣಿಸ್ತಿದೆ ನಮಗೆ ಯಾಕೆ ಹಿಂಗ್ ನಿರ್ಲಕ್ಷ್ಯ ಮಾಡ್ತಿದಾರೆ ಅಂತ ಸರ್ ನಿರ್ಲಕ್ಷ್ಯ ಈಗ ನೀವೇ ನೋಡಿದ್ರಿ ಅಧಿಕಾರಿಗಳು ಬಂದ್ರು ಅದನ್ನ ಬಂದು ನೀರ್ ಯಾಕೆ ತುಂಬಿದೆ ಏನ್ ತುಂಬಿದೆ ಅವ್ರು ಬರೀ ವೀಕ್ಷಣೆ ಮಾಡ್ಕೊಂಡು ಹೊರಟ್ರೆ ಹೊರತು ಅದನ್ನ ಈಗ ಬಂದು ಏನ್ ಜೆಸಿಬಿ ತರಿಸ್ಬೇಕಾ ಏನ್ ಮಾಡ್ಬೇಕು ಅಂತ ಅದನ್ನ ಅದ್ರ ಬಗ್ಗೆ ಯಾರು ಸಮಸ್ಯೆ ಬಗೆಹರಿಸಲಿಲ್ಲ ಅದನ್ನ ತರಿಸೋಣ ಜೆಸಿಬಿ ತರಿಸೋಣ ಅಂತ ಹೊರಟ್ರು ಈಗ ಚಿಕ್ಕ ಚಿಕ್ಕ ಮನೆಗಳೆಲ್ಲ ಮಕ್ಕಳೆಲ್ಲ ಇದ್ದಾರೆ ಸರ್ ಈಗ ಈಗಿರೋ ಸರ್ ರೋಗನೇ ಸಾಕಾಗಿ ಇದು ಬೇಗ ನಮಗೆ ಈ ಕೊರೋನಾ ನೋಡ್ತಿದ್ದೀರಾ ನೀವು ಈಗ ಅದ್ರ ಜೊತೆ ಈಗ ಡೆಂಗ್ಯೂ ಹಿಂಗೂ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ಲ ನೀವು ಸದಸ್ಯರಾಗಿ ಏನು ಮಾಡ್ತಿದ್ದೀರಾ ಅಂತ ಸರ್ ನಾನು ಸದಸ್ಯರಾಗಿ ಇದ್ರ ಬಗ್ಗೆ ಹೋದ ವರ್ಷ ಮಳೆ ಬಂದಾಗಲೂ ಇದ್ರ ಬಗ್ಗೆ ಲೋಹಿತವ್ರು ಇದ್ರೀಗ ಕಮಿಷನರು ಅವ್ರ ಗಮನಕ್ಕೆ ತಂದಿದ್ದೆ ಅವ್ರ ಗಮನಕ್ಕೆ ತಂದಾಗ ಸರಿ ಸರ್ ಅದು ಮಾಡಿಸ್ತೀವಿ ಸರಿಪಡಿಸ್ತೀವಿ ಅದನ್ನ ನಮ್ಮ ಬೇಸಿಗೆ ಕಾಲಲ್ಲಿ ಮಾಡಿಸ್ತೀವಿ ಅಂದರು ಅದು ಆಗ್ತಿದ್ದಾಗ ಈಗ ಆವಾಗಲೇ ನಮ್ಮ ನಿಮ್ಗೆ ಗೊತ್ತಿದ್ದಂಗೆ ನಗರಸಭೆ ಇವ್ರು ಚೇಂಜ್ ಆಗಿದ್ದಾರೆ ಕಮಿಷನರ್ ಅವರು ಯಾಕೆ ಮಾಡ್ತಿಲ್ಲ ಅವ್ರು ಅಂತ ಈಗ ಮುನ್ನೆಚ್ಚರಿಕೆಯಾಗಿ ಮಾಡ್ತಿಲ್ಲ ಈಗ ಬಂದಿರೋರ ಬಗ್ಗೆ ನಾವು ಅವ್ರು ಮಾಡ ಅವ್ರು ಬಂದು ಪಾಪ ಇನ್ನು ಮೂರು ದಿವಸ ಆಗಿದೆ ಮುನ್ನೆಚ್ಚರಿಕೆಯಾಗಿ ಇದನ್ನೆಲ್ಲ ಮುನ್ನೆಚ್ಚರಿಕೆಯಾಗಿ ಮಾಡ್ತಿಲ್ಲ ಸರ್ ಏನಕ್ಕೆ ಮಾಡ್ತಿಲ್ಲ ಅಂದ್ರೆ ಅವ್ರು ನಮ್ಗೆ ಇದ್ರ ಬಗ್ಗೆ ಗಮನನೇ ಹರಿಸ್ತಿಲ್ಲ ಈಗ ನೀವೇ ನೋಡಿದ್ರಲ್ಲ ಈಗ ಒಂದೇ ದಿನ ಇಷ್ಟೊಂದು ಆರ್ಭಟಿಸಿ ಸುರಿದ ಮಳೆಯಿಂದ ಅಪಾರ ನಷ್ಟಕ್ಕೊಳಗಾಗಿರುವ ಮಾಹಿತಿ ತಿಳಿದು ಸ್ಥಳ ವೀಕ್ಷಣೆಗೆ ಬಂದ ಜಿಲ್ಲಾಧಿಕಾರಿ ಅರ್ಲತಾ ನಗರದ ಜೈಭೀಮ್ ನಗರ ಭೋವಿ ಕಾಲೋನಿ ಸರ್ಕಾರ ಪ್ರಥಮ ದರ್ಜೆ ಕಾಲೇಜು ಮುನ್ಸಿಪಲ್ ಬಡಾವಣೆ ಸೇರಿದಂತೆ ವಿವಿಧ ಕಡೆ ಭೇಟಿ ನೀಡಿ ಅವರು ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ನಿಲ್ಲದಂತೆ ಹಾಗೂ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗದೆ ಸರಾಗವಾಗಿ ಹರಿದು ಹೋಗುವಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಒಂದು ಕಡೆ ಮಳೆ ಬಂದು ಕೆರೆ ಕುಂಟೆಗಳು ತುಂಬಿ ವಾತಾವರಣ ತಂಪಾಗಿಸಿವೆ ಅನ್ನೋ ಸಂತಸವಾದರೆ ಮತ್ತೊಂದು ಕಡೆ ಅತಿವೃಷ್ಟಿ ಮಾದರಿಯಿಂದಾಗಿ ರೈತರು ಬೆಳೆದ ಬೆಳೆಗಳನ್ನು ನಾಶವಾಗಿ ಕೈಸುಟ್ಟಿಕೊಂಡು ಶಾಪ ಹಾಕುತ್ತಿದ್ದಾರೆ ನಗರ ಪ್ರಾಂತಗಳ ಪ್ರದೇಶದಲ್ಲಿ ಯಾವ ವಾರ್ಡಿನಲ್ಲಿ ಏನಾಗುತ್ತೋ ಯಾವ ರಸ್ತೆ ಮನೆಗಳು ಕುಸಿತೋ ಅನ್ನೋ ಭಯ ಕಾಡುವುದಂತೂ ನಿಜ ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದ ಭೂಕುಸಿತ ಉಂಟಾಗಿ ಅಪಾರ ಆಸ್ತಿ ಹಾನಿ ಹಾಗೂ ಪ್ರಾಣ ನಷ್ಟವಾಗಿದ್ದ ಕರಾಳ ಘಟನೆಗಳನ್ನು ಮರೆಯುವ ಮುನ್ನವೇ ಜಿಲ್ಲೆಯಲ್ಲಿರುವ ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಭೂಕುಸಿತ ಉಂಟಾಗಿದೆ ಇದರ ಒಂದು ವರದಿ ಇದೆ ನೋಡ್ಕೊಂಬನ್ನಿ ಕಳೆದ ರಾತ್ರಿ ಸುರಿದ ಭಾರಿ ಮಳೆಯಿಂದ ಭೂಕುಸಿತ ಉಂಟಾಗಿದ್ದು ಬೆಟ್ಟದ ತಪ್ಪಲಿನಲ್ಲಿ ವಾಸ ಮಾಡುವ ಜನರು ತೀವ್ರ ಆತಂಕಕ್ಕೆ ಗುರಿಯಾಗಿದ್ದಾರೆ ಅಪರೂಪದ ವನ್ಯ ಸಂಪತ್ತು ಹಾಗೂ ವಿಶಿಷ್ಟವಾದ ಜೀವ ವೈವಿಧ್ಯಕ್ಕೆ ಹೆಸರಾಗಿರುವ ಈ ಗಿರಿಧಾಮದ ಸುತ್ತ ಇತ್ತೀಚಿನ ದಿನಗಳಲ್ಲಿ ಭಾರಿ ಒತ್ತುವರಿ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಭೂದಂಧೆ ಇತ್ಯಾದಿಗಳಿಗೆ ಈ ಭೂಕುಸಿತ ಸ್ಪಷ್ಟ ಸಾಕ್ಷಿದಂತೆ ಇದೆ
ನಂದಿಬೆಟ್ಟದಲ್ಲಿ ಭೂಕುಸಿತವಾಗಿದ್ದು 10 ಅಡಿಗೂ ಹೆಚ್ಚು ಆಳಕ್ಕೆ ಮುಖ್ಯ ರಸ್ತೆಯೇ ಕುಸಿದಿದೆ. ಇದರಿಂದಾಗಿ ನಂದಿಬೆಟ್ಟದ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ. ರಸ್ತೆಗೆ ಅಡ್ಡಲಾಗಿ ಬಂಡೆಗಳು ಉರುಳಿ ಬಿದ್ದು ಬಂದಿದ್ದು ರಸ್ತೆ ಬಂದ್ ಆಗಿದ್ದರಿಂದ ನಂದಿಬೆಟ್ಟಕ್ಕೆ ಬಂದಿರುವ ಪ್ರವಾಸಿಗರನ್ನ ವಾಪಸ್ ಕಳಿಸಲಾಗ್ತಾ ಇದೆ. ರಾತ್ರಿ ನಂದಿಬೆಟ್ಟದ ಮೇಲೆ ಭಾರಿ ಮಳೆಯಾಗಿದ್ದು ಮೇಲ್ಭಾಗದಿಂದ ಮಣ್ಣು ಕೊಚ್ಚಿಕೊಂಡು ಬಂದಿದೆ. ರಭಸವಾಗಿ ಸುರಿದ ಮಳೆಯ ನೀರಿನ ಜೊತೆ ಮಣ್ಣು, ಬೃಹತ್ ಬಂಡೆ, ಮರಗಿಡಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದಿವೆ. ರಂಗಪ್ಪ ಸರ್ಕಲ್ನ ಬಳಿ ಗುಡ್ಡ ಕುಸಿದಿದೆ. ಇನ್ನು ವಿದ್ಯುತ್ ಕಂಬಗಳು ಧರೆಗೆ ಉಳಿದಿರುವ ಕಾರಣ ನಂದಿಗಿರಿಧಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ನಂದಿಬೆಟ್ಟದ ಚೆಕ್ಪೋಸ್ಟ್ನ ಸ್ವಲ್ಪ ದೂರದಲ್ಲೇ ರಸ್ತೆಗೆ ಅಡ್ಡಲಾಗಿ ಮಣ್ಣು ಶೇಖರಣೆಯಾಗಿದ್ದರಿಂದ ಮೊದಲೇ ರೆಸಾರ್ಟ್ ಬುಕ್ ಮಾಡಿಕೊಂಡು ವಾಸ್ತವ್ಯ ಹೂಡಿದ ಪ್ರವಾಸಿಗರು ಮೇಲ್ಭಾಗದಲ್ಲಿಯೇ ಸಿಲುಕಿಕೊಂಡಿದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿದ್ದು ಮಣ್ಣು ತೆರವು ಕೆಲಸದಲ್ಲಿ ನಿರತರಾಗಿದ್ದಾರೆ. ರಸ್ತೆಯನ್ನು ಸಂಚಾರಕ್ಕೆ ಮುಕ್ತಗೊಳಿಸಲು ಇನ್ನು ಕೆಲ ಗಂಟೆಗಳೇ ಬೇಕಾಗಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇದರ ಬಗ್ಗೆ ಕುರಿತು ಜಿಲ್ಲಾಧಿಕಾರಿ ಆರ್ ಲತಾ ಅವರು ಮಾಹಿತಿ ನೀಡಿದ್ದು ಹೀಗೆ. ರಸ್ತೆ ಕುಸಿದಿದೆಯಲ್ಲ ಮೇಡಮ್, ಅದರ ಬಗ್ಗೆ ನಂದಿಬೆಟ್ಟದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ಭೂಕುಸಿತವಾಗಿದ್ದು ಭೂಕುಸಿತದ ದೃಶ್ಯಗಳು ಜನರನ್ನು ತಲ್ಲಣಗೊಳಿಸಿವೆ. ಬೆಟ್ಟದ ಬುಡದಲ್ಲಿ ವಾಸ ಮಾಡುತ್ತಿರುವ ಸ್ಥಳೀಯರಂತೂ ಆತಂಕಕ್ಕೀಡಾಗಿದ್ದಾರೆ. ಇದೇ ವೇಳೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. 2 ವರ್ಷಗಳ ನಂತರ ಪ್ರಾರಂಭವಾಗಿರುವಂತಹ ಶಾಲಾ ಕಾಲೇಜುಗಳಿಗೆ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಹಠಾತ್ ಭೇಟಿ ನೀಡಿ ಶಾಲೆಗಳಲ್ಲಿ ಪಾಲಿಸಲಾಗುತ್ತಿರುವಂತಹ ಕೋವಿಡ್ ನಿಯಮಗಳ ಕುರಿತು ಪರಿಶೀಲನೆ ನಡೆಸಿದರು. ಈ ಸಮಯದಲ್ಲಿ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದ ತಹಶೀಲ್ದಾರ್ ಅವರು, ಕಳೆದ 2 ವರ್ಷಗಳಿಂದ ಮನೆಯಲ್ಲಿಯೇ ಇದ್ದು ಹಿಂದೆ ಕಲಿತಿದ್ದೆಲ್ಲ ಮರೆತು ಹೋಗಿದೆ. ಇನ್ನು ಮುಂದೆ ಕಲಿಕೆಯಲ್ಲಿ ಆಸಕ್ತಿ ವಹಿಸಿ, ಜೊತೆಗೆ ನಿಯಮ ಪಾಲಿಸಿ ನಿಮ್ಮ ಭವಿಷ್ಯ ಉಜ್ವಲಗೊಳಿಸಿಕೊಳ್ಳಿ. ಶಿಕ್ಷಕರು ನಿಮ್ಮ ಬೆಂಬಲಕ್ಕೆ ಸದಾ ನಿಂತಿರುತ್ತಾರೆ ಅಂತ ತಿಳಿಸಿದರು. ನೀವೇ ಹೋಗ್ಬಿಟ್ಟು ನಿಮ್ ತಂದೆ ತಾಯಿಗೆ ಅಥವಾ ನಿಮ್ ಅಣ್ಣಂದ್ರೆ ಯಾರು ಇರ್ತಾರೆ, ನಿಮ್ ದೊಡ್ಡಪ್ಪ ಚಿಕ್ಕಪ್ಪ ಯಾರು ಇರ್ತಾರೆ, ಅವರೆಲ್ಲರೂ ಕೇಳಿದ್ರೆ ಏನ್ ಉಪಯೋಗ ಆಗ್ತಾ ಇದೆ, ಏನ್ ಉಪಯೋಗ ಆಗ್ತಾ ಇದೆ, ಆರೋಗ್ಯವನ್ನು ತೆಗಿಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಈಗ ಬಹಳ ಕಷ್ಟ ಇದೆ ಅಲ್ವಾ? 1.5 ವರ್ಷದಿಂದ ನಿಮಗೆ ನಿಮ್ಮ ಪೋಷಕರ ಮೇಲೆ ನಿಮ್ಗೆ ಒತ್ತಡ ಇದ್ರು, ಚೈಲ್ಡ್ ಮ್ಯಾರೇಜ್ ಆಗ್ತಾ ಇತ್ತು. ಮೇಡಮ್ ಹೇಳ್ತಾ ಇದ್ರು ಪಕ್ಕದಲ್ಲೇ ಶಾಲೆ ಚೈಲ್ಡ್ ಮ್ಯಾರೇಜ್ ಆಗಿದೆ, ಮಹಿಳೆ ಮಕ್ಕಳ ಮೇಲೆ ದೌರ್ಜನ್ಯ ಆಯಿತು. ತಂದೆ ತಾಯಿ ಓದಿ ಕಷ್ಟಪಡಕ್ಕೆ ಹೋಗ್ತಾರೆ ಕೂಲಿ ನಾಲಿ ಮಾಡಲಿಕ್ಕೆ, ಮನೆಯಲ್ಲಿ ನೀವೊಬ್ಬರೇ ಇರ್ತೀರ, ಭಯ ಆಗುತ್ತೆ. ಆ ಥರ ಸಿಚುವೇಶನ್ ಇರುತ್ತೆ. ಯಾರು ಭಯ ಪಡೋದು ಬೇಡ, ಎಲ್ರಿಗೂ ಆರೋಗ್ಯವಂತ ಇರೋಣ. ಅರ್ಥ ಆಯ್ತಾ? ನಿಯಮ ಎಲ್ಲರೂ ಚಾಚು ಚಪ್ಪದೆ ಪಾಲನೆ ಮಾಡಬೇಕಾಗ. ಜಿಲ್ಲಾ ಶಿಕ್ಷಣ ಸಂಯೋಜಕಿ ಸುಕನ್ಯೆ ಮಾತನಾಡಿ, ಶಾಲೆಗೆ ಬಂದು ನೀವು ತಿಳುವಳಿಕೆ ಪಡೆದರೆ ಸಾಲದು. ಶುಚಿತ್ವ ಕಾಪಾಡಲು, ಕೊರೋನಾ ಲಸಿಕೆ ಕಡ್ಡಾಯವಾಗಿ ಪಡೆಯಲು ನಿಮ್ಮ ಪೋಷಕರನ್ನು ಪ್ರೇರೇಪಿಸಿ. ಜ್ವರ ಮತ್ತು ನೆಗಡಿಯ ಕುರುಹುಗಳಿದ್ದರೆ ಶಾಲೆಗೆ ಬರಬೇಡಿ, ನೀವು ಉಳಿದು ಇತರರನ್ನ ಉಳಿಸಿ ಅಂತ ತಿಳಿಸಿದರು. ಇದು ಸಾಮಾಜಿಕ ಕಳಕಳಿ ಅಂತ ಕರಿತೀವಿ.
ನೀವೆಲ್ಲಿರ್ತೀರೋ ನಿಮ್ಮ ಮನೆಯಲ್ಲಿರೋರು ವ್ಯಾಕ್ಸಿನೇಷನ್ ಆಗಿದೆಯಾ ಇಲ್ವಾ, ಅಥವಾ ನಿಮ್ಮ ಪಕ್ಕದ ಮನೆಯಲ್ಲಿರೋರು ವ್ಯಾಕ್ಸಿನೇಷನ್ ಆಗಿದೆಯಾ ಇಲ್ವಾ, ಅದ್ರ ಬಗ್ಗೆ ಫಸ್ಟ್ ಜನರೇಷನ್ ಫ್ಯಾಮಿಲೀಸ್ ಇದೆ, ಎಷ್ಟೋ ಜನ ಇನ್ನ ಓದ್ದೇ ಇರುವಂತ ಫ್ಯಾಮಿಲೀಸ್ ಇದೆ ನಮ್ಮ ಮನೆ ಸುತ್ತಲೂ ಇರೋದು ನಮ್ಮ ಮನೆಯಲ್ಲಿರೋರು, ಅಂತ ಅವ್ರಿಗೆ ನಾವು ಹೇಳ್ಬೇಕು ವ್ಯಾಕ್ಸಿನೇಷನ್ ಅಂದ್ರೆ ಏನು. ವ್ಯಾಕ್ಸಿನೇಷನ್ ಇನ್ನೂ ಮೂಢನಂಬಿಕೆ ಇದೆ, ವ್ಯಾಕ್ಸಿನೇಷನ್ ಹಾಕೊಂಡ್ರೆ ಹಂಗಂತೆ ಹಿಂಗಂತೆ ಬೇಡ ಅಂತ ಹೇಳಿ ಎಷ್ಟೋ ಜನ ಇನ್ನೂ ಮನೆಗಳಲ್ಲಿ ಇದ್ದಾರೆ, ನಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಇದ್ದಾರೆ. ಆಯ್ತಾ, ಹಾಗಾಗಿ ಅವ್ರು ಹೇಳ್ಬೇಕು, ಮಂದಟ್ ಮಾಡ್ಬೇಕು. ವ್ಯಾಕ್ಸಿನೇಷನ್ ಹಾಕೊಂಡ್ರೆ ಕಾಯಿಲೆ ಬರಲ್ಲ, ಬಂದ್ರು ಸಹ ನಮ್ಮಲ್ಲಿ ರೆಸಿಸ್ಟೆನ್ಸ್ ಪವರ್ ಇರುತ್ತೆ, ಅವಾಯ್ಡ್ ಮಾಡುತ್ತೆ, ಸಾವುವರೆಗೂ ತಗೊಂಡು ಹೋಗಲ್ಲ. ಆಯ್ತಾ, ಹಾಗಾಗಿ ವ್ಯಾಕ್ಸಿನೇಷನ್ 53 lakhs ಅಷ್ಟು, 53 crore ಅಷ್ಟು ಪರ್ಸೆಂಟೇಜ್, 50% ಆಗಿದೆ ನಮ್ಮ ಇಂಡಿಯಾದಲ್ಲಿ. ರಿಮೈನಿಂಗ್ ಇನ್ನೂ 50% ಇದೆ, ಇನ್ನು 50% ಇನ್ನೂ ವ್ಯಾಕ್ಸಿನೇಷನ್ ಆಗಿಲ್ಲ. ಎಬೋ 18 years ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ವ್ಯಾಕ್ಸಿನೇಷನ್ ಹಾಕುವಂತ ಒಂದು ಪ್ರಯತ್ನ ನೀವು ಮಾಡ್ಬೇಕು. ಈ ಸಮಯದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಲಕ್ಷ್ಮೀನಾರಾಯಣ, ಕಂದಾಯ ನಿರೀಕ್ಷಕ ಅಮರನಾರಾಯಣ, ಜಿಲ್ಲಾ ಶಿಕ್ಷಣ ಸಂಯೋಜಕಿ ಸುಕನ್ಯಾ ಮೊದಲಾದವರು ಪಾಲ್ಗೊಂಡಿದ್ದರು. ವಿ ರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ಧ ತಾಲೂಕು JDS ಪಕ್ಷದ ಸದಸ್ಯರು ಪಕ್ಷದ ಮುಂದಿನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ GE ರಾಮೇಗೌಡರವರ ನೇತೃತ್ವದಲ್ಲಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ರಾಮೇಗೌಡರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿಗಳಿಂದ ಜನಸಾಮಾನ್ಯರು ಬದುಕುವುದೇ ಕಷ್ಟವಾಗಿದೆ. ದಿನನಿತ್ಯ ಬಳಸುವ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ಬೆಲೆ ಹೆಚ್ಚಳದಿಂದ ಬಡ ಜನರು ಜೀವನ ನಡೆಸುವುದು ದುರಸ್ತರವಾಗಿದೆ ಎಂದು ಟೀಕಿಸಿದ್ದರಲ್ಲದೆ, ರಾಜ್ಯ ಸರ್ಕಾರ ವಿದ್ಯುತ್ ದರ ಏರಿಸಿ ಮತ್ತೊಂದು ಬರಿ ಎಳೆದಿದ್ದು ತಕ್ಷಣ ವಿದ್ಯುತ್ ದರ ಕಡಿಮೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅವರು ಒತ್ತಾಯಿಸಿದರು. JDS ಪಕ್ಷದ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದರ ಉದ್ದೇಶ ಏನಂದರೆ, ಇವತ್ತು ನಮ್ಮ ಕುಮಾರಣ್ಣ ಅವರ ಕನಸು ಏನಿದೆ, ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು. ಅದರಿಂದ ನಮ್ಮ ರಾಜ್ಯದ ಕೆಲವು ಭಾಗಗಳಿಗೆ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಬೇಕು. ಮತ್ತು ಏನು, ಇವತ್ತು ಕೇಂದ್ರ ಸರ್ಕಾರ ಏನು ವಿದ್ಯುತ್ತನ್ನು ಖಾಸಗೀಕರಣ ಮಾಡೋಕ್ಕೆ ಹೊರಟಿದೆ, ಅದು ಮಾಡಬಾರ್ದು. ಅದು ಮಾಡಿದ್ರೆ ಎಲ್ಲ ಬಡ ಜನತೆಗೆ ಮತ್ತು ರೈತರಿಗೆ ಅನಾನುಕೂಲ ಆಗ್ತದೆ ಅಂತೇಳಿ ಅದರ ವಿರುದ್ಧ ಪ್ರತಿಭಟನೆ. ಹಾಗೆ ಇವತ್ತು ಕೇಂದ್ರ ಸರ್ಕಾರ ಏನು ಪೆಟ್ರೋಲ್ ಮತ್ತು ಡೀಸೆಲ್ಲು, ಗ್ಯಾಸು, ಆಯಿಲು ಎಲ್ಲ ದಿನನಿತ್ಯ ವಸ್ತುಗಳ ಬೆಲೆ ಜಾಸ್ತಿ ಮಾಡಿದೆ. ಅದರಿಂದ ಇವತ್ತು ಅದೆಲ್ಲ ಕಡಿಮೆ ಆಗಬೇಕು. ಇನ್ನು ತಮಿಳುನಾಡಿನ ಬಿಜೆಪಿ ಪಕ್ಷ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಕುಡಿಯುವ ನೀರಿಗಾಗಿ ರೂಪಿಸಿರುವ ಮೇಕೆದಾಟು ಯೋಜನೆಯನ್ನ ಪ್ರಾರಂಭ ಮಾಡಲು ಮೀನಮೇಷ ಎಣಿಸುತ್ತಿದ್ದನ್ನ ತಾವು ವಿರೋಧಿಸಿರುವುದಾಗಿ ತಿಳಿಸಿದರು. ಕೇಂದ್ರ ಸರ್ಕಾರ ನಮಗೆ ನೀಡಬೇಕಾದ ತೆರಿಗೆ ಬಾಬ್ದಿನ ನೀಡದೆ ಮಲತಾಯಿ ಧೋರಣೆ ಮಾಡುತ್ತಿದೆ. ರಾಜ್ಯದಲ್ಲಿ ಹಣ ಲೂಟಿ ಮಾಡುತ್ತಾ ತೆರಿಗೆ ಹೆಚ್ಚಳ ಮಾಡಿ ಜನಸಾಮಾನ್ಯರ ಜೀವನ ಜೊತೆ ಚಲ್ಲಾಟವಾಡುತ್ತಿದೆ ಎಂದು ಟೀಕಿಸಿದರು. ಮೇಕೆದಾಟು ಯೋಜನೆ ಕಾವೇರಿ ನದಿಗೆ ಅಡ್ಡಲಾಗಿ ತಮಿಳುನಾಡಿನಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಆ ಮೇಕೆದಾಟು ಯೋಜನೆಯನ್ನು ಕಾರ್ಯರೂಪಗೊಳಿಸಿ ಈ ಬರ ಪ್ರದೇಶಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ನ್ಯಾಯಮಂಡಲ ವಾಟರ್ ಸಪ್ಲೈ ಬೋರ್ಡ್ನ ಕಮಿಟಿಯಲ್ಲಿ ತೀರ್ಮಾನ ಆಗಿದೆ. ಅದನ್ನು ಅನುಷ್ಠಾನ ಮಾಡೋದಕ್ಕೆ ತಮಿಳುನಾಡು ಅಡ್ಡಗಾಲು ಹಾಕಿ ತೊಂದರೆ ಕೊಡ್ತಾ ಇದೆ. ಅದನ್ನು ನೋಡಿಕೊಂಡು ಈ ರಾಜ್ಯ ಸರ್ಕಾರ ಇದನ್ನು ಹೆಚ್ಚು ಬೇಡಿಕೆ ಇಟ್ಟಾಗ ಎಲ್ಲಿ ನಮಗೆ ಆ ರಾಜ್ಯದಲ್ಲಿ ತೊಂದರೆ ಆಗ್ತದೆ ಅನ್ನೋ ಒಂದು ಇದನ್ನಿಟ್ಕೊಂಡು ಇದನ್ನು ಅನುಷ್ಠಾನಗೊಳಿಸೋದಕ್ಕೆ ಹಿಂದೇಟಾಗ್ತಾ ಇದೆ. ಇನ್ನು ಸಾಲ ಮನ್ನಾ ಮಾಡಿ ರೈತರಿಗೆ ಸಹಾಯ ಮಾಡಿದವರು ಕುಮಾರಸ್ವಾಮಿರವರು. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತಪರ ಕಾಳಜಿ ಎಷ್ಟು ಇತ್ತೆಂದು ಸ್ವತಃ ಸಿದ್ದರಾಮಯ್ಯರವರೇ ಪ್ರಶಂಸೆ ಮಾಡಿದ್ದಾರೆ. ಮುಂದೆಯೂ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಸಾಧ್ಯವೆಂದರು. ಜನಪ್ರತಿನಿಧಿಗಳಾದ ಶಾಸಕರು, ಸಂಸದರು ಒಬ್ಬರ ಮೇಲೆ ಮತ್ತೊಬ್ಬರು ಕೆಸರೆರಚಾಡುವುದು ಬಿಟ್ಟು ಕೀಳು ರಾಜಕೀಯ ಮಾಡದೆ ಜನರ ಸೇವೆಗೆ ಮುಂದಾಗಿ ಕಲ್ಲು ಹೊಡೆದು ಹೊಟ್ಟೆಪಾಡಿಗೆ ಜೀವನ ಮಾಡುವವರ ಮೇಲೆ ದಬ್ಬಾಳಿಕೆ ಮಾಡುವುದನ್ನು ಬಿಡಿ ಎಂದರು. ಇನ್ನು ಶಾಸಕರು ಮಾತೆತ್ತಿದ್ದರೆ ಸಭೆಗಳನ್ನ ನಡೆಸುತ್ತಿದ್ದೇನೆ, 220 crore ತಂದಿದ್ದೇನೆ, ರಸ್ತೆಗಳ ಅಭಿವೃದ್ಧಿ ಮಾಡಿದ್ದೇನೆ, ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದೇನೆ ಎಂದು ಬೊಗಳೆ ಬಿಡುವುದನ್ನ ಬಿಟ್ಟು ರಸ್ತೆಗಳ ಗುಣಮಟ್ಟ ಇದೆ, ಒಂದು ಕಡೆ ತಾರು ಹಾಕಿದ್ದಾರೆ ಮತ್ತೊಂದು ಕಡೆ ಕಿತ್ತು ಬರುತ್ತಿದೆ ಎಂದರು. ಕೋವಿಡ್ನಿಂದ ಮೃತಪಟ್ಟ ಎಷ್ಟೋ ಕುಟುಂಬಗಳಿಗೆ ಪರಿಹಾರ ಕೊಡಿಸಿದ್ದೀರಿ ಎಂಬುದರ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಎಂದು ಆಗ್ರಹಿಸಿದರು. ತಾಲೂಕಿನಲ್ಲಿ ಅಧಿಕಾರಿಗಳು ಜನರ ಕಷ್ಟಗಳಿಗೆ ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ, ಜನರ ಕಷ್ಟ ಕೇಳುವರಿಲ್ಲದಂತಾಗಿದೆ, ಅಧಿಕಾರಿಗಳು ರಾಜಕೀಯ ತಕ್ಕಂತೆ ಕುಣಿಯದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪಕ್ಷಗಳನ್ನು ಜನತೆ ತಿರಸ್ಕರಿಸಲಿದ್ದಾರೆ ಎಂದು ಭವಿಷ್ಯ ಅವರು ನುಡಿದರು.
ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಬೇಕೆಂದು ವಿನಂತಿಸಿದ್ದರಲ್ಲದೆ ಕೋವಿಡ್ ಕಾರಣದಿಂದ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುತ್ತಿದ್ದು ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದರು. ಇನ್ನು ಈ ಪ್ರತಿಭಟನೆಯಲ್ಲಿ ಪಕ್ಷದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಕಾರ್ಯಾಧ್ಯಕ್ಷ ರಾಮಸ್ವಾಮಿ ರೆಡ್ಡಿ, ಉಪಾಧ್ಯಕ್ಷರುಗಳಾದ ಎಚ್ವಿ ಶ್ರೀನಿವಾಸ್, ಟೆಕ್ಕಲ್ ಸೋಮಣ್ಣ, ಜಂಟಿ ಕಾರ್ಯದರ್ಶಿಗಳಾದ ವಿ ದೇವರಾಜ್, ಬಿಕೆ ನಾರಾಯಣಸ್ವಾಮಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಲಕ್ಷ್ಮೀಪತಿ, ಅಮೋಗ್ ಟಿವಿ, ಮಾಲೂರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಚಾಪುರ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಕ್ಲಿನಿಕ್ ಬೆಂಗಳೂರು ಗ್ರಾಮಾಂತರ ಟ್ರಸ್ಟ್ ಹಾಗೂ ಆಕಾಶ್ ಆಸ್ಪತ್ರೆ ಸಹಯೋಗದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕೋವಿಡ್ ಲಸಿಕೆ ಅಭಿಯಾನ ಕಾರ್ಯಕ್ರಮದಲ್ಲಿ ಪಂಚಾಯಿತಿಯ ಅಧ್ಯಕ್ಷ ವೇಣುಗೋಪಾಲ್ ಹಾಗೂ ಪಂಚಾಯಿತಿ ಪದಾಧಿಕಾರಿಗಳು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್ ಮಾತನಾಡುತ್ತಾ, ರಾಜ್ಯದಲ್ಲೇ ಕೋವಿಡ್ ಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಪಕ್ಷಾತೀತವಾಗಿ ಶ್ರಮಿಸುತ್ತಿದ್ದು, ಸರ್ಕಾರದಿಂದ ನೀಡುವ ಉಚಿತ ಜೊತೆಯಲ್ಲಿ ಸರ್ಕಾರೇತರ ಸಂಸ್ಥೆಗಳಿಂದ ಲಸಿಕೆ ನೀಡುವ ಅಭಿಯಾನ ರೂಪಿಸಿದ್ದು, ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ ಹಾಗೂ ಇದರ ಜೊತೆ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿಸುತ್ತಿರುವುದಾಗಿ, ಪಂಚಾಯಿತಿ ವ್ಯಾಪ್ತಿಯಲ್ಲಿ 8,000 ಮಂದಿ ಜನಸಂಖ್ಯೆಯಲ್ಲಿ ಈಗಾಗಲೇ 5,000 ಮಂದಿಗೆ ಕೋವಿಡ್ ಲಸಿಕೆ ನೀಡಿದ್ದು, ಉಳಿದಂತೆ ಇಂದು 1,000 ಲಸಿಕೆ ನೀಡುವ ಯೋಜನೆಯೊಂದಿಗೆ ಒಂದು ದಿನ ಮುಂಚಿತವಾಗಿ ಆಟೋ ಪ್ರಚಾರ ಹಾಗೂ ಕರಪತ್ರಗಳ ಮೂಲಕ ಜಾಗೃತಿ ಮೂಡಿಸಿದ್ದರಿಂದ ಸಾರ್ವಜನಿಕರು ಸ್ಪಂದಿಸುತ್ತಿದ್ದಾರೆ ಹಾಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಾಲಕಾಲಕ್ಕೆ ನೀಡಲಾಗ್ತಾ ಇದೆ. ಈಗಾಗಲೇ 5 ಕೊಳವೆ ಬಾವಿಯನ್ನು ಕೊರೆಸಿದ್ದು ಸಾಕಷ್ಟು ನೀರು ದೊರೆತಿದೆ. ಎಲ್ಲ ಗ್ರಾಮಕ್ಕೂ ಸಮರ್ಪಕವಾಗಿ ನೀಡಲಾಗ್ತಾ ಇದೆ. ಅಭಿವೃದ್ಧಿ ಒಂದೇ ನಮ್ಮ ಮೂಲ ಉದ್ದೇಶ ಅಂತ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್ ತಿಳಿಸಿದರು. ಅದೇ ರೀತಿ ಆಕಾಶ್ ಹಾಸ್ಪಿಟಲ್ ಅವ್ರನ್ನ ಆರೋಗ್ಯ ತಪಾಸಣೆ ಕೇಳಿಕೊಂಡಾಗ ಅವರು ಮುಂದಾಗಿ ನಮ್ಮ ಮನೆಗೆ ಸ್ಪಂದಿಸಿ ಅತಿ ಜರೂರಾಗಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಲೇಟ್ ಆಗ್ತದೆ ಅನ್ಕೊಂಡಿದ್ವಿ, ಆದರೂ ಅರ್ಜೆಂಟಾಗಿ ಬಂತು. ನಮ್ಮ ಕೋವಿಡ್ ಇರೋದ್ರಿಂದ ಮೂರ್ನೆಯಲ್ಲಿ ಇರೋದ್ರಿಂದ ಅತಿ ಜರೂರಾಗಿ ಮಾಡಿಸ್ಬೇಕು ಅಂತ ನಾನು ಬೇಡ್ಕೊಂಡಾಗ ಕೊಟ್ಟಿದ್ದಾರೆ. 1,000 ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. ಜನಸ್ಪಂದನೆ ತುಂಬ ಚೆನ್ನಾಗಿದೆ. ಈ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಬೈಚಾಪುರ ಮತ್ತು ಬೈಚಾಪುರ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಹತ್ರ ಈ ಕಾರ್ಯಕ್ರಮ ಮಾಡಿಕೊಂಡಿದ್ವಿ. ಎಲ್ಲ ಹಳ್ಳಿಗಳಿಗೆ ಪಾಂಪ್ಲೆಟ್ ಮುಖಾಂತರ ಮತ್ತು ಗಂಗೂರ ಸಾರಿಸಿ ಮತ್ತು ಆಟೋನಲ್ಲಿ ಪ್ರಚಾರ ಮಾಡೋದಕ್ಕೆ ಇಷ್ಟೊಂದು ಅವರ್ನೆಸ್ ಕೊಡ್ತಾ ಇದೆ. ತುಂಬ ಜನ ಸ್ಪಂದಿಸಿದ್ದಾರೆ. ಜನಗಳಿಗೆ ಆರೋಗ್ಯ ಫಸ್ಟು ಮೂಲಭೂತವಾಗಿ ಆರೋಗ್ಯ ಪಡಬೇಕು ಅಂತ ನಮ್ಮ ಆಸೆ ಇರೋದ್ರಿಂದ ನಮ್ಮ ಮನವಿಯನ್ನು ಸ್ಪಂದಿಸಿ ಜನಗಳು ಅಷ್ಟೇ ಚೆನ್ನಾಗಿ ನಮ್ಮ ಕೋಆಪರೇಟ್ ಕೊಡ್ತಾ ಇದ್ದಾರೆ. ಜನಗಳ ಖುಷಿ ಖುಷಿಯಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಮ್ಮ ಬೆಂಕಟ್ಟೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳಿರ್ಬೋದು, ಏನೇ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ನಮ್ಮ ಪಿಡಿಒ ಜೊತೆಯಲ್ಲಿ ಸಾಥ್ ಕೊಟ್ಟಿರೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್ ಇನಂಧಾರ್, ಆಕಾಶ್ ಆಸ್ಪತ್ರೆಯ ಪಿಆರ್ ಬಿವೈ ಮುರುಳಿ ಹಾಗೂ ಸ್ವಯಂ ಸೇವಕರು, ಗ್ರಾಮ ಪಂಚಾಯಿತಿ ಸದಸ್ಯರು, ವೈದ್ಯರು ಪಾಲ್ಗೊಂಡಿದ್ದರು. ಡಿಸಿ ಶಂಕರ್, ದೇವನಹಳ್ಳಿ, ಅಮೋಘ್ ಟಿವಿ. ಅದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.